ನಮಸ್ಕಾರ ವೀಕ್ಷಕರೇ, ನಮ್ಮ ಇನೋವೇಟಿವ್ ವರ್ಲ್ಡ್ಗೆ ಸ್ವಾಗತ. ಇವತ್ತು ನಾವು ರೆಸ್ಟೋರೆಂಟಿನಲ್ಲಿ ಹಾಗೂ ಸ್ಟ್ರೀಟ್ನಲ್ಲಿ ಪನ್ನೀರ್ 65 ಹೇಗೆ ಮಾಡುತ್ತಾರೆ ಅಂತ ತಿಳ್ಕೋಬೇಕಾ? ಹಾಗಿದ್ದರೆ ಕೊನೆಯವರೆಗೂ ವಿಡಿಯೋ ನೋಡಿ. ಮತ್ತು ಈ ಥರ ಪನ್ನೀರ್ 65 ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಿದ್ದರೆ ತಡ ಏಕೆ, ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬೌಲನ್ನು ತೆಗೆದುಕೊಳ್ಳಿ, ಅದಕ್ಕೆ ಪನ್ನೀರನ್ನು ಹಾಕಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಕಾರ್ಪುಡಿಯನ್ನು ಹಾಕಿಕೊಳ್ಳಿ, ಕಟ್ ಮಾಡಿದ ಬೆಳ್ಳುಳ್ಳಿ ಶುಂಠಿಯನ್ನು ಹಾಕಿ, ನಿಮಗೆ ಪೇಸ್ಟ್ ಬೇಕಾದರೆ ಅದನ್ನು ಹಾಕಬಹುದು. ಮೈದಾ ಹಿಟ್ಟನ್ನು 2 ಸ್ಪೂನ್ ಹಾಕಿ, ಕಾರ್ನ್ಫ್ಲೋರ್ ಹಿಟ್ಟನ್ನು 3 ಸ್ಪೂನ್ ಹಾಕಿ, ಚೆನ್ನಾಗಿ ಕೈಯಿಂದ ಮೊದಲು ಮಿಕ್ಸ್ ಮಾಡಿಕೊಳ್ಳಿ. ಅಂದರೆ ತುಂಬ ಚೆನ್ನಾಗಿ ಹೊಂದಿಕೊಳ್ಳುತ್ತೆ. ಈಗ ಸ್ವಲ್ಪ ನಿಂಬೆ ರಸವನ್ನು ಹಾಕಿ, ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಒಮ್ಮೆಗೆ ನೀರನ್ನು ಹಾಕಬೇಡಿ, ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಒಂದು ಬಾಣಲಿಯನ್ನು ಇಡಿ, ಅದಕ್ಕೆ ಎಣ್ಣೆಯನ್ನು ಹಾಕಿ, ನಾವು ಮಿಕ್ಸ್ ಮಾಡಿಕೊಂಡ ಪನ್ನೀರುಗಳನ್ನು ಇದಕ್ಕೆ ಹಾಕಬೇಕು. ಮೊದಲು ಎಣ್ಣೆ ಕಾಯ್ದಿದೆಯಲ್ಲೋ ಅಂತ ನೋಡಿ, ಒಂದೊಂದಾಗಿ ಮಿಕ್ಸ್ ಮಾಡಿಕೊಂಡ ಪನ್ನೀರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈಗ ಒಂದು ಬುಟ್ಟಿಗೆ ಎಣ್ಣೆಯನ್ನು ಹಾಕಿಕೊಳ್ಳಿ, ಅದು ಕಾದ ಮೇಲೆ ಕಟ್ ಮಾಡಿದ ಹಸಿಮೆಣಸಿನಕಾಯನ್ನು ಹಾಕಿ, ಒಣಮೆಣಸಿನಕಾಯನ್ನು ಹಾಕಿ, ಕರಿಬೇವನ್ನು ಹಾಕಿ, ಕಟ್ ಮಾಡಿದ ಬೆಳ್ಳುಳ್ಳಿಯನ್ನು ಹಾಕಿ, ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಉಪ್ಪನ್ನು ನೋಡಿಕೊಂಡು ಹಾಕಿ, ಏಕೆಂದರೆ ಪನ್ನೀರ್ ಮಿಶ್ರಣದಲ್ಲೂ ಕೂಡ ಉಪ್ಪನ್ನು ಹಾಕಿರುತ್ತೇವೆ. ರುಚಿಗೆ ತಕ್ಕಷ್ಟು ಕಾರ್ಪುಡಿಯನ್ನು ನಿಮಗೆ ಹೇಗೆ ಬೇಕೋ ಹಾಗೆ ಹಾಕಿಕೊಳ್ಳಿ. ಟೊಮೆಟೊ ಸಾಸನ್ನು ಹಾಕಿ, ಬೇಕಾದವರು ರೆಡ್ ಚಿಲ್ಲಿ ಸಾಸನ್ನು ಹಾಕ್ಕೋಬೋದು. ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಮೆಣಸಿನ ಪುಡಿಯನ್ನು, ಕರಿಮೆಣಸಿನ ಪುಡಿಯನ್ನು 1 ಸ್ಪೂನ್ ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಒಂದು ಬಟ್ಟಲಕ್ಕೆ ಮೊಸರನ್ನು ಹಾಕಿಕೊಳ್ಳಿ, 1 ಸ್ಪೂನ್ ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಅದನ್ನು ಕೂಡ ಇದಕ್ಕೆ ಹಾಕಿಕೊಳ್ಳಿ. ಚೆನ್ನಾಗಿ ಕೈಯಾಡಿಸಿರಿ. ಈಗ ಕರಿದ ಪನ್ನೀರುಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ರುಚಿಯಾದ ಮತ್ತು ಬಿಸಿ ಬಿಸಿಯಾದ ರೆಸ್ಟೋರೆಂಟ್ ಶೈಲಿಯ ಪನ್ನೀರ್ 65 ರೆಡಿಯಾಯಿತು. ಇದನ್ನು ಎಲ್ಲರೂ ಖಂಡಿತವಾಗಿ ಒಮ್ಮೆ ಟ್ರೈ ಮಾಡಿ. ಈಗ ನೋಡಿ, ಪನ್ನೀರ್ ಕೂಡ ತುಂಬ ಸಾಫ್ಟಾಗಿ ಬಂದಿದೆ. ನೋಡಿ, ಕಟ್ ಮಾಡಿದೆ, ತುಂಬ ಸಾಫ್ಟಾಗಿ ಬಂದಿದೆ. ನೀವು ಕೂಡ ಪನ್ನೀರ್ 65ನ್ನು ಟ್ರೈ ಮಾಡಿ ಹೇಗೆ ಆಯಿತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಅವರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. Fucking up another perfect night, but all you ever did was treat me right. You love and I